ಬ್ರದರ್, ನಾನು ಮಾಡ್ತಿರೋದು ತಪ್ಪ ಬ್ರದರ್? ನಾನೇನು ಅನ್ನಲಿಲ್ಲ. ಹೇಳಿ ಬ್ರದರ್, ನಿಮ್ಮ ಫಿಲಾಸಫಿ ಏನು ಹೇಳಿ. ಈ ಮಿನಿಸ್ಟರ್ಗಳು ಎಲ್ರಿಗೂ ಅನ್ಯಾಯ ಮಾಡ್ತಾರೆ. ಅದಕ್ಕೆ ನಿಮಗೇನು ಗೊತ್ತಿಲ್ಲ ಅನ್ನೋದು. ನಾನು ಮಿನಿಸ್ಟರ್ ಕೇಳಿದ್ನ, ನಾನು ಮಾಡ್ತಿರೋದು ತಪ್ಪ. ನನಗೆ ಗೊತ್ತಿಲ್ಲ. ನಾವು ಮಾಡೋ ತಪ್ಪು ಬೇರೆಯವ್ರ ಕೈಲಿ ಮಾಡಿಸಿದ್ರೆ ಆ ತಪ್ಪು ಕಡೆಯದಾಗಿ ಯಾರ್ದಾಗತ್ತೆ? ಅಥವಾ ಎಲ್ರದ್ದು ಆಗತ್ತಾ? ಈಗ ನೀವು ಲೆಟರ್ ಬರೀತಾ ಇದ್ದೀರಾ, ನಿಮ್ಮದು ಆ ತಪ್ಪು, ಅದನ್ನು ತಗೊಂಡು ಹೋಗಿ ಸಾಹೇಬರು ಪಿ ಎಗೆ ಕೊಡ್ತೀರಾ, ಅವ್ರದ್ದು ಆ ತಪ್ಪು. ಯಾರು ಲಾಭ ಪಡಿತಾರೋ ಅವ್ರ ತಪ್ಪು. ನಾನು ನಿಮಗೆ ಹಣ ಕೊಡ್ತೀನಿ, ಅದು ಲಾಭನಾ ಸಂಬಳನಾ? ಸಂಬಳ. ನೀವು ಮಾಡೋ ಸರ್ವಿಸ್ಗೆ ನಾನು ಕೊಡ್ತಿರೋದು. ನೀವೇನು ನನ್ನ ಬಿಸ್ನೆಸ್ ಪಾರ್ಟ್ನರಾ ಬ್ರದರ್? ನಮ್ಮ ಸಾಹೇಬರದು ಅಷ್ಟೇ, ಅವ್ರು ನನಗೆ ಕೆಲಸ ಹೇಳ್ತಾರೆ, ನಾನು ಮಾಡ್ತೀನಿ. ನನಗೆ ಲಾಭ ಬೇಡ, ನನಗೆ ಫೀಸ್ ಕೊಟ್ಟರೆ ಸಾಕು. ನಾನು ಆರ್ ಟಿ ಒ ಏಜೆಂಟ್ ಆಗಿದ್ದಾಗಲೂ ಅಷ್ಟೇ, ನನಗೆ ಸರ್ವಿಸ್ ಮಾಡ್ತೀನಿ, ಫೀಸ್ ಕೊಡಬೇಕು ಅಷ್ಟೇ. ಲಂಚ ತಗೊಳ್ಳೋದು ಆಫೀಸರ್ಗಳು, ನಾವು ತಗೊಳ್ಳೋದು ಫೀಸು. ಲ್ಯಾಂಡ್ ಯಾರೋ ಹೊಡ್ಕೋತಾರೆ, ನಮಗೆ ಫೀಸ್ ಬಂದರೆ ಆಯಿತು. ಮುಖ್ಯ ಏನು ಗೊತ್ತಾ ಬ್ರದರ್? ನಿಯತ್ತು, ನಿಯತ್ತು. ಈಗ ನಮ್ಮ ಸಾಹೇಬರು ನನ್ನ ಹೆಸರಲ್ಲಿ ಎಷ್ಟೊಂದು ಪ್ರಾಪರ್ಟಿ ಮಾಡ್ಕೊಂಡಿದ್ದಾರಲ್ವಾ, ಒಂದಿನ ಅದೆಲ್ಲ ನಂದೇ ಅಂತ ನಾನು ಹೇಳ್ಬಿಟ್ರೆ ಏನು ಮಾಡ್ತಾರೆ ಬ್ರದರ್? ಬಡಿಸ್ತಾರೆ. ಅದಕ್ಕೂ ನನ್ನ ಹತ್ರನೇ ಬರ್ಬೇಕು, ಎಲೆಕ್ಷನ್ಗೂ ನನ್ನ ಹತ್ರನೇ ಬರ್ಬೇಕು. ಫಿಲಾಸಫಿ ಏನು ಗೊತ್ತಾ ಬ್ರದರ್? ನಾವು ಯಾರಿಂದಾನಾದರೂ ಅತಿಯಾಗಿ ಉಪಯೋಗ ಪಡ್ಕೊಂಡ್ರೆ ಅವರು ನಮ್ಮ ಗುಲಾಮರಾಗಿ ಉಳಿಯೋದಿಲ್ಲ, ನಾವೇ ಅವರಿಗೆ ಗುಲಾಮರಾಗ್ತೀವಿ. ಡಿಪೆಂಡೆನ್ಸ್, ಡಿಪೆಂಡೆನ್ಸ್, ನೋ ಇಂಡಿಪೆಂಡೆನ್ಸ್ ಅಲ್ವಾ ಬ್ರದರ್? ಬ್ರದರ್, ನೀವು ವರಿ ಮಾಡ್ಕೋಬೇಡಿ ಬ್ರದರ್. ಈ ಪದ್ಮರಾಜ್ಗೆ ಎಷ್ಟು ಮಾಡಬೇಕು ಎಷ್ಟು ಮಾಡಬಾರ್ದು ಎಲ್ಲ ಗೊತ್ತು. ನಿಮ್ಮ ಮನೆಯವರು ಏನು ಹೇಳಿದ್ರು ನೀವು ಹೆದರ್ಕೋಬೇಡಿ, ನಾನಿದ್ದೀನಿ. ಓಕೆ ಬ್ರದರ್.